ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಈಗ 4 ಗಂಟೆ ಆಗೈತಿ, ಮೋಡ ಇರೋದ್ರಿಂದ ಸ್ವಲ್ಪ ಯಾಕೋ ಕತ್ಲು ಕತ್ಲು ಥರ ಅನ್ಸಕತ್ತೈತಿ. ಹಂಗೆ ಭಾಳ ದಿವಸದಿಂದ ನಾನು ಒಂದು ಐಟಮ್ ತರಿಸ್ಬೇಕಂತ ಅಂದ್ಕೊಂಡಿದ್ನಿ. ಬಾಲ್ಕನಿಯೊಳಗೆ ನಮ್ಗೆ ಜೂಲ ಬೇಕಾಗಿತ್ತು. ಈ ಮನೆ ಕಟ್ಟಿದಾಗಿಂದ ಹಸ್ಬೆಂಡ್ಗೆ ಹೇಳತ್ತಿದ್ನಿ ತೊಗೊಳ್ಳೋನು ತೊಗೊಳ್ಳೋನು ಅಂತ, ಬಟ್ ಆಗಿರಲಿಲ್ಲ. ಫೈನಲ್ಲಾಗಿ ಇವತ್ತು ಬಂದತ್ತದು, ಫಿಕ್ಸ್ ಮಾಡತ್ತರು. ಬರ್ರಿ, ತೋರಿಸ್ತೇನೆ ಯಾವ ಥರ ಐತೆ ಅಂತ ಹೇಳಿ. ಈಗ ಜಸ್ಟ್ ಬಂತು. ಬಾಲ್ಕನಿ ಒಳಗೆ ಹಾಕ್ಸ್ಬೇಕಂತ ಭಾಳ ದಿವಸದಿಂದ ಅಂದ್ಕೊಂಡಿದ್ವಿ ನಾವು ಜೂಲಾನ. ಸೊ ಹಾಗಾಗಿ ಅಲ್ಲೇ ಫಿಕ್ಸ್ ಮಾಡ್ಸಾತ್ತೇವೆ. ಅಲ್ಲಿ ಒಂದೇ ಹುಕ್ ಮಾಡಿಸಿರೋದು, ಬೇರೆ ಕಡೆ ಅಲ್ಲಿ ಬಾಲ್ಕನಿಲೇ ಬೇರೆ ಕಡೆ ಹಾಕೋಕ್ಕೂ ಆಪ್ಷನ್ ಇಲ್ಲ, ಸೆಂಟ್ರಲ್ಲಿ ಹುಕ್ ಮಾಡಿಸಿದ್ವಿ. ಸೊ ಅಲ್ಲೇ ಫೈನಲಾಗಿ ಫಿಕ್ಸ್ ಮಾಡಿಸಿದ್ವಿ. ನೋಡಿ ಈ ಥರ ಬಂದಿದೆ. ತುಂಬ ದಿವಸದ ಆಸೆ ಇದ್ದು ಇಲ್ಲಿ ಕೂತ್ಕೋಬೇಕು ಅಂತ. ನೋಡಿ ನನ್ನ ಚಿಕ್ಕ ಮಗ ಓಪನಿಂಗ್ ಮಾಡೇ ಬಿಟ್ಟ, ಅವನೇ ಫಸ್ಟ್ ಕೂತ್ಕೊಂಡಿದ್ದು. ಅವನೇ ಸ್ವಲ್ಪ ಹಠ ಹಿಡಿದು ತೊಗೊಂಬರೋಣ ತೊಗೊಂಬರೋಣ ಅಂತ ಹೇಳಿ ಫೈನಲಾಗಿ ತರಿಸ್ಕೊಂಡೇ ಬಿಟ್ಟ. ಸೊ ನಾನು ಹಾಗೆ ನೋಡೋಣ ಅಂತ ಕೂತ್ಕೊಂಡಿದ್ದೆ. ತುಂಬ ಕಂಫರ್ಟೇಬಲ್ ಅನಿಸ್ತಾ ಇತ್ತು. ಚಿಕ್ಕವನು ನೋಡಿ ಅವನು ಕೂತ್ಕೊಳ್ತೀನಿ ಅಂತ ಕೂತ್ಕೊಂಡಿದ್ದ ನನ್ನ ಜೊತೆ. ಹಾಗೆ ನಾವಿಲ್ಲಿ ಬಾಲ್ಕನಿಲಿ ಕೂತ್ಕೊಂಡ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೆ ಮುಂದೆನೆ ಅಂದರೆ ಬಾಲ್ಕನಿಲಿ ನಿಂತ್ಕೊಂಡ್ರೆ ಫುಲ್ ವ್ಯೂ ಕಾಣಿಸುತ್ತೆ. ಇನ್ನೂ ನಮ್ಮ ಮನೆ ಮುಂದೆ ಎಲ್ಲ ಮನೆ ಬಂದಿಲ್ಲ, ಹಾಗಾಗಿ ಲೇಕ್ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ನಾನು ವಾಕ್ ಹೋಗ್ತೀನಲ್ಲ, ಆ ಜಾಗ ಎಲ್ಲ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ನಾವು ಬಾಲ್ಕನಿಲಿ ಕೂತ್ಕೊಂಡ್ರೆ. ಸೊ ವ್ಯೂ ಚೆನ್ನಾಗಿರುತ್ತೆ. ಆರಾಮಾಗಿ ಮಧ್ಯಾಹ್ನ ಬೋರ್ ಅನಿಸಿದಾಗ ಅಥವಾ ಫೋನಲ್ಲಿ ಮಾತಾಡಿಕೊಂಡು ಆರಾಮಾಗಿ ಕೂತ್ಕೋಬೋದು. ಇದ್ರ ಪ್ರೈಸು 4000. ಕೆಲವೊಂದು ಕಡೆ ಇನ್ನೂ ಜಾಸ್ತಿನೂ ಇತ್ತು. ಸೊ ಫೈನಲಾಗಿ ಇದನ್ನು ತೊಗೊಂಡ್ವಿ. ಇದು ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಗೆ ಬೇಕೇ ಬೇಕಾಗಿತ್ತಲ್ವ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಇವತ್ತು ಫೈನಲಾಗಿ ಜೂಲ ತೊಗೊಂಡ್ವಿ. ಒಂದು 4 ವರ್ಷನೇ ಆಗಿತ್ತು ಏನೋ, ನಾನು ಮನೆ ಕಟ್ಟಿದಾಗಿಂದ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ತೊಗೊಂಡ್ರಾಯ್ತು ತೊಗೊಂಡ್ರಾಯ್ತು ಅಂತ, ಅದು ಮುಂದೆ ಹೋಗ್ತಾನೆ ಇತ್ತು. ಸೊ ಫೈನಲಾಗಿ ಇವತ್ತು ಜೂಲ ಮನೆಗೆ ಬಂತು. ಆದರೆ ಅದು ಹಾಲಲ್ಲಿ ಇದ್ದಿದ್ರೆ ಇನ್ನೂ ಯೂಸ್ ಆಗ್ತಿತ್ತು ಅಂತ ಅನಿಸುತ್ತೆ. ನಾವು ಹಾಲಲ್ಲಿ ಜೂಲ ಕೂರಿಸೋ ಥರ ಹುಕ್ ಮಾಡಿಸಿಲ್ಲ. ಸೊ ಹಾಗಾಗಿ ಆಪ್ಷನ್ನೇ ಇಲ್ಲ, ನಾವು ಬಾಲ್ಕನಿಲೇ ಫಿಕ್ಸ್ ಮಾಡಿಸ್ಬೇಕಾಯ್ತು. ಹಾಲಲ್ಲಿ ಆಗಿದ್ರೆ ತುಂಬ ಯೂಸ್ ಆಗ್ತಿತ್ತು, ನಾವು ಬಂದು ಬಂದು ಅಲ್ಲೇ ಕೂತ್ಕೊಳ್ತಾ ಇದ್ವಿ. ಬಟ್ ಬಾಲ್ಕನಿಲಿ ಇರೋದ್ರಿಂದ ಯಾವಾಗಲಾದರೂ ಒಂಚೂರು ಆ ಕಡೆ ಹೋದಾಗ ಸ್ವಲ್ಪ ಕೂತ್ಕೊಂಡು ಬರೋದಷ್ಟೇ. ಹಾಗೆ ಗೊಂಜಾಳ ಅಂತೀವಿ ನಾವು, ಉತ್ತರ ಕರ್ನಾಟಕದ ಸೈಡ್ ಗೊಂಜಾಳ ಅಂತ ಕರಿತೀವಿ. ಈ ಕಡೆ ಏನಂತಾರೋ ಗೊತ್ತಿಲ್ಲ, ಮೆಕ್ಕೆಜೋಳ ಅಂತಾರೋ ಏನೋ ಅನಿಸುತ್ತೆ. ಸೊ ಇದು ಮನೆಯಲ್ಲಿ ಮಕ್ಕಳಿಗೆ ತುಂಬ ಇಷ್ಟ. ಇದನ್ನು ನಾನು ಕುದಿಸ್ಕೊಟ್ಟಿರ್ತೀನಿ ಕುಕ್ಕರೊಳಗೆ, ಸ್ವಲ್ಪ ಸಾಫ್ಟಾಗಿ ಇದನ್ನು ಅಂದರೆ ಒಂದರೊಳಗೆ 2 ಪೀಸ್ ಮಾಡಿ ಕುಕ್ಕರೊಳಗೆ ಇದನ್ನು ಕುದಿಸ್ಕೊಟ್ಟಿರ್ತೀನಿ. ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಭಾಳ ಅಂದರೆ ಭಾಳ ಚಲೋ ಇರ್ತೈತಿ. ಊರ ಕಡೆ ಎಲ್ಲ ಹುಡುಗರು ಹೋದಾಗ ತಿಂದಿರ್ತಾರಲ್ಲ, ಸೊ ಹಾಗಾಗಿ ಅದೇ ಥರ ಮಾಡ್ಕೊಡಂದಿರ್ತಾರೆ. ಸೊ ಇವನು 3 ಪೀಸನ್ನ ಈಗ ನಾನು ಕುಕ್ಕರೊಳಗೆ ಕುದಿಯಾಕಿಡಬೇಕು. ಸಾಯಂಕಾಲ ಸ್ನ್ಯಾಕ್ಸಿಗೆ ಏನೋ ಬೇಕಂತಿರ್ತಾರಲ್ಲ, ಸೊ ಆ ಟೈಮ್ನಾಗ ಇದನ್ನು ಕೊಟ್ಟರೆ ಖುಷಿಯಾಗಿ ತಿಂದ್ಬಿಡ್ತಾರೆ. ಹಾಗೆ ನಿನ್ನೆ ನಾನು ಜೂಲ ತೊಗೊಂಡು ಬರಬೇಕು ಅಂತ ಹೋದಾಗ ಸೋಫಾ ಕವರ್ಸ್ನು ತೊಗೊಂಡು ಬಂದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಸೋಫಾ ಕವರ್ಸು ಈ ಥರ ಅದಾವೆ ನೋಡ್ರಿ. ನನಗೆ ಈ ಕಲರ್ ಕಾಂಬಿನೇಷನ್ ಭಾಳ ಇಷ್ಟ ಅನ್ನಿಸ್ತು. ಒಂಥರ ಎದಕ್ಕೆ ಅನಿಸ್ತತಿ, ಈ ಗೋಲ್ಡನ್ ಕಲರ್ ಅಂತೂ ಒಂಥರ ರಾಯಲ್ ಲುಕ್ ಅನ್ಸತ್ತಿತ್ತು. ಸೊ ಪಿಂಕ್ ಕಲರೂ ಇದ್ದು, ಬಟ್ ಯಾಕೋ ಅದು ಅಷ್ಟ ನನಗೆ ಯಾಕೋ ಪಿಂಕ್ ಕಲರ್ ನಂಗೆ ಇಷ್ಟ, ಬಟ್ ಯಾಕೋ ಸೋಫಾಕ್ ಅಷ್ಟು ಚಂದ ಅನಿಸ್ತಾವ ಅಂತ ನಂಗೇನು ಅಷ್ಟು ಇಷ್ಟ ಅನಿಸ್ಲಿಲ್ಲ. ಸೊ ಹಾಗಾಗಿ ಫೈನಲಾಗಿ ಈ ಕಲರ್ ತೊಗೊಂಡೇನಿ. ದೂರದಿಂದ ನಿಂತು ನೋಡಿದ್ರಂತೂ ಭಾಳ ಚಂದ ಅನ್ಸಕತ್ತಾವು. ನನಗೆ ಈ ಕಲರ್ ಭಾಳ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನ ತೊಗೊಂಡು ನಾನು, ಇದಕ್ಕೆ ಅವರು 1900 ಹೇಳಿದರು, ಫೈನಲಾಗಿ 1500 ಕೊಟ್ಟರು. 500 ಸಿಗ್ತಾವೆ ಇವು ಸೋಫಾ ಕವರ್ಸು, ಬಟ್ ಕ್ವಾಲಿಟಿ ಅಷ್ಟು ಚಲೋ ಇರೋದಿಲ್ಲ, ಭಾಳ ತೆಳ್ಳಗೆ ಇರ್ತಾವೆ, ಒಂದು ವಾಶ್ ಮಾಡಿದ ತಕ್ಷಣ ಲೇಸ್ ಎಲ್ಲ ಕಿತ್ಬಿಡ್ತಾವೆ. ಸೊ ಹಾಗಾಗಿ ಕ್ವಾಲಿಟಿ ಚಲೋದೇ ಇರಲಿ, ಸ್ವಲ್ಪ ವರ್ಷ ಯೂಸ್ ಮಾಡ್ಬೋದು ಅಂಥೇಳಿ ನಾನು ಚಲೋ ಕ್ವಾಲಿಟಿ ಸೋಫಾ ಕವರ್ಸ್ನ ತೊಗೊಂಡೆ. ಅದ್ರ ಜೊತೆ ಇನ್ನೊಂದು ಏನು ಹೇಳಬೇಕಂದ್ರೆ, ನಿನ್ನೆ ನಾನು ಸೋಫಾ ಕವರ್ಸ್ ಶಾಪಿಂಗ್ ಹೋದಾಗ ನನಗೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಭಾಳ ಖುಷಿಯಾಯಿತು. ಅವ್ರು ಬಾಗಲಕೋಟೆ ಅವ್ರು ಅಂತ ಕೇಳಿ ನಾನು ಗುರುತು ಹಿಡಿದು ಮಾತಾಡ್ಸಿದ್ರು. ನಾನು ಎಂಟ್ರಿ ಆದ ತಕ್ಷಣ ಸೋಫಾ ಕವರ್ಸ್ ನೋಡೋ ಇದ್ರೊಳಗಿದ್ನಿ. ಅವ್ರು ಅವಾಗ ಸೌಮ್ಯ ಅಂತ ಕರೆದ್ರು, ನಾನು ಮಾಸ್ಕ್ ಹಾಕಿದ್ನಿ, ಬಟ್ ಆದರೂ ಅವರು ನೋಡಿದ ತಕ್ಷಣ ನನ್ನ ಗುರುತು ಹಿಡಿದ್ರು. ಅದೊಂದು ಖುಷಿಯಾಯ್ತು ನನಗೆ. ಅದ್ರ ಜೊತೆಗೆ ಅವ್ರ ಹೆಸರು ಗಿರಿಜಾ ಅಂತ, ಇಲ್ಲೇ ಬಸವನಗುಡಿ ಅಂತ ಹೇಳಿದರು. ನಮ್ಮ ಏರಿಯಾದಿಂದ ಸ್ವಲ್ಪ ಹತ್ರನೇ, ಒಂದು 10-15 ನಿಮಿಷನೂ ಆಗೋದಿಲ್ಲ, ಒಂದು 10 ನಿಮಿಷದ ದಾರಿ ಅಷ್ಟೇ.
ಸೊ ಇಲ್ಲೇ ಇದಾರೆ ಅವರು ನಮ್ಮ ಪಕ್ಕದ ಏರಿಯಾದೊಳಗೆ. ಹೇಳಾತಿದ್ರು ಅವರು ನಿಮ್ಮ ವಿಡಿಯೋಸ್ನ ನಾನು ಮಿಸ್ ಮಾಡ್ದೆ ನೋಡ್ತೇನೆ ಅಂತ ಹೇಳಿ. ಅದ್ರ ಜೊತೆ ಏನಂದ್ರೆ ನಾನು ಇವತ್ತು ವಾಕ್ ಮಿಸ್ ಮಾಡತ್ತೇನೆ. ಇಲ್ಲೇ ನಮ್ಮ ಮನೆ ಹತ್ರನ ತರಕಾರಿ ಸಿಗ್ತಾವೆ, ಅಲ್ಲೇ ತೊಗೊಂಬರ್ಬೇಕಂತ ಅನ್ಕೊಂಡೇನಿ. ನಮ್ಮ ಮನೆಯವ್ರು ಹೇಳಿದ್ರೆ ಏನು ಮಾಡ್ತಾರೋ ಅವ್ರಿಗೆ ಏನು ಚಲೋ ಅನಿಸ್ತಾವೆ ಎಲ್ಲ ತೊಗೊಂಡು ಬಂದುಬಿಡ್ತಾರೋ. ಅವ್ರು ತಂದಾರ ಅಂತ ಹೇಳಿ ಆದರೂ ನಾನು ಅವ್ನು ತರಕಾರಿ ಎಲ್ಲ ಖಾಲಿ ಮಾಡಬೇಕು. ನಾನು 1/2 kg 1/2 kg ತೊಗೊಂಡು ಬಂದ್ರೆ ಅವರು 1 kg 2 kg ಆ ಥರ ತಂದುಬಿಡ್ತಾರೋ. ಅವ್ರು ಖಾಲಿ ಆಗೋವರೆಗೂ ತರಕಾರಿ ಎಲ್ಲ ತಿನ್ನಾಕೆ ಬೇಜಾರಾಗಿಬಿಟ್ಟಿರ್ತೈತಿ. ಸೊ ಹಂಗೆ ತಂದುಬಿಡ್ತಾರೆ ಅವರು. ನಾನು ಫ್ರೆಶ್ ಆಗಿ ವೀಕ್ಲಿ 1 time ತೊಗೊಂಡು ಬರ್ರಿ ಅಂದರೆ ಅವರು 15 days ಆಗೋಷ್ಟು ತಂದುಬಿಡ್ತಾರೆ. ಒಂದೊಂದು ಸಾರಿ 20 ದಿವಸ ಆಗೋವರೆಗೂ ಉಳಿದಿರ್ತಾವೆ ಸ್ಟಾಕ್ ತರಕಾರಿ. ಸೊ ಹಾಗಾಗಿ ಅವ್ರ ಹತ್ರ ನಾನು ತರಿಸೋದು ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಇಷ್ಟು ತೊಗೊಂಡು ಬರಿ ಅಂತ ಹೇಳ್ತೀನಿ. ಉಳಿದಿರೋ ಮನೆ ಹತ್ರ ತರಕಾರಿ ಸಿಗ್ತಾವೆ. 3-4 days ಆಗೋಷ್ಟು ನಾನು ತೊಗೊಂಡು ಬಂದಿರ್ತೀನಿ. ಫ್ರೆಶ್ ಆಗಿ ತೊಗೊಂಡು ಬರೋದು, ಫ್ರೆಶ್ ಆಗಿ ಮಾಡೋದು ಅದ ಚಲೋ ಅನಿಸ್ತದೆ ನನಗೆ. ಸೊ ಈಗ ತರಕಾರಿ ತೊಗೊಂಡು ಬರಬೇಕು. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ಮನೆ ಹತ್ರನೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಹೀಗೂ ತರಕಾರಿ ತಗೊಳಕ್ಕೆ ಬಂದಿದ್ದೆ. ಅದ್ರ ಹತ್ರನೇ ಇದೆ ದೇವಸ್ಥಾನ. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ನೆಕ್ಸ್ಟು ತರಕಾರಿ ತೊಗೊಳ್ಳೋಣ ಅಂತ ಈ ಕಡೆ ಬಂದಿದ್ದೆ. ನಾನು ಬರ್ತಾ ಇರ್ತೀನಿ ದೇವಸ್ಥಾನಕ್ಕೆ ವಾರಕ್ಕೆ ಒಂದು ಸಾರಿ ಅಥವಾ ಒಂದೊಂದು ಸಾರಿ ಮಿಸ್ ಆಗ್ತಾ ಇರುತ್ತೆ. ಒಟ್ಟಿನಲ್ಲಿ ಶುಕ್ರವಾರ ಒಂದು ಸಾರಿ ಅಂತೂ ಬಂದು ಹೋಗೇ ಹೋಗಿರ್ತೀನಿ ಮಿಸ್ ಮಾಡಿದೆ. ಇಲ್ಲಿ ಗಣೇಶ ದೇವಸ್ಥಾನ ಜೊತೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಹಾಗೆ ನವಗ್ರಹ ದೇವಸ್ಥಾನ ಒಂದೇ ಕಡೆ ಇದೆ. ಸೊ ಒಂದೇ ಕಡೆ ಬಂದು ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಇಲ್ಲೇ ಬಂದಿರ್ತೀನಿ. ಅದರ ಜೊತೆಗೆ ಈ ದೇವಸ್ಥಾನ ನಮ್ಮ ಮನೆಗೆ ತುಂಬಾ ಹತ್ರ ನೋಡಿ. ನನ್ನ ಚಿಕ್ಕ ಮಗ ಓಡ್ತಾ ಇದ್ದಾನೆ ಮುಂದೆ ಮುಂದೆ, ಅವನಿಗೆ ತುಂಬ ಖುಷಿ ದೇವಸ್ಥಾನಕ್ಕೆ ಹೋಗೋದು. ಸೊ ನಾನು ಬರ್ತೀನಿ ಅಂತಿರ್ತಾನೆ. ಸೊ ನಾನು ಮಕ್ಕಳು ಎಲ್ಲ ವೀಕ್ಲಿ ಬಂದು ಹೋಗಿರ್ತೀವಿ. ಹಬ್ಬ ಎಲ್ಲ ಇದ್ದಾಗ ತುಂಬ ರಶ್ ಇರುತ್ತೆ. ಇದು ನೋಡಿ ಗಣಪತಿ ದೇವಸ್ಥಾನ, ತುಂಬ ವಿಶಾಲವಾಗಿದೆ. ಬಂದರೆ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ಹಾಗೆ ಇಲ್ಲಿ ಗೀತಾ ಇದ್ದಾರೆ ನೋಡಿ, ಅವರು ಬಂದಿದ್ರು ನಮ್ಮ ಜೊತೆ, ಎಲ್ಲರೂ ಜೊತೆಯಲ್ಲಿ ಬಂದಿದ್ವಿ. ಈಗ ಮಂಗಳಾರತಿ ಎಲ್ಲ ತೊಗೊಂಡು ಅದಾದಮೇಲೆ ಇಲ್ಲೇ ನವಗ್ರಹ ದೇವಸ್ಥಾನ ಇದೆ. ಸೊ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದೆ. ನಮ್ಮ ಚಿಕ್ಕವನ್ ನೋಡಿ ಫುಲ್ ಖುಷಿ ಖುಷಿಯಾಗಿ ಓಡಾಡ್ತಾ ಇದ್ದ. ಹಾಗೆ ಇಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ನಾನು ಪಂಚಮಿಗೆ ಇಲ್ಲೇ ಬಂದು ಹಾಲು ಎರೆದಿರ್ತೀನಿ. ಇಲ್ಲಿ ಹುತ್ತಾನೂ ಇದೆ ದೇವಸ್ಥಾನದಲ್ಲಿ ನೋಡಿ. ಇದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಅದಾದಮೇಲೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಬೆಣ್ಣೆ ಅಲಂಕಾರ ಮಾಡ್ತಾ ಇದ್ದರು. ನಾಳೆ ಯಾರೋ ಪೂಜೆಗೆ ಬೆಣ್ಣೆ ಅಲಂಕಾರಕ್ಕೆ ಹೇಳಿದ್ರಂತೆ. ಸೊ ಹಾಗಾಗಿ ಬೆಣ್ಣೆ ಅಲಂಕಾರ ಮಾಡ್ತಾ ಇದ್ದರು. ಬೆಣ್ಣೆ ಕರಗಲ್ವಾ ಅಂತ ನಾನು ಕೇಳಿದೆ. ಅವ್ರು ಹೇಳಿದರು ಇಲ್ಲ, ಫ್ಯಾನ್ ಹಾಕಿ ಹೋಗಿರ್ತೀವಿ ಅಂತ. ಅದಾದಮೇಲೆ ನಾನು ತರಕಾರಿ ತೊಗೊಳ್ದಿತ್ತು, ತರಕಾರಿ ತೊಗೊಂಡಾಯಿತು. ತುಂಬ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ನಾನು ಇಲ್ಲೇ ತೊಗೋತಾ ಇರ್ತೀನಿ ನೋಡಿ. ನನಗೆ ಮೇನು ಬದನೆಕಾಯಿ ಇಷ್ಟ ಆಯಿತು, ಗುಂಡು ಬದನೆಕಾಯಿ. ತುಂಬ ದಿವಸ ಆದಮೇಲೆ ಈ ಥರ ಫ್ರೆಶ್ ಆಗಿರೋ ಬದನೆಕಾಯಿ ನೋಡಿದೆ. ಸೊ ಹಾಗಾಗಿ ನಾನು ಮೇನ್ ಬದನೆಕಾಯಿ ತೊಗೊಂಡಿದ್ದೀನಿ, ಗುಂಡು ಬದನೆಕಾಯಿನ. ಸೊ ಈಗ ಮನೆಗೆ ಬಂದಮೇಲೆ ಗೊಂಜಾಳ ಕುದಿಸಿಟ್ಟಿದ್ನಿ. ಶ್ರೇಯಸ್ ಏನೋ ಚಾಟ್ ಮಾಡತ್ತ ನಮ್ಮ ಗೊಂಜಾಳ ಎಲ್ಲ ತೆಗ್ದು. ನಾನು ಈ ಥರ ಎಲ್ಲ ತಿನ್ನೋದಿಲ್ಲ, ಡೈರೆಕ್ಟಾಗಿ ಸ್ವಲ್ಪ ಉಪ್ಪು ಹಚ್ಕೊಂಡು ತಿಂದಿರ್ತಾನಷ್ಟ. ನಮ್ಮ ಚಿಂಟೂನ್ ಫೇವ್ರೇಟ್ ಇದು ಗೊಂಜಾಳ. ಊರಿಗೆ ಅದು ಹೋದ್ರೆ ಬರೀ ಇದನ್ನ ಮಾಡಿಸ್ಕೊಂಡು ತಿಂತಿರ್ತಾನವ ಗೊಂಜಾಳ ಉಪ್ಪು. ಚಿಂಟು ನಿಂಗೆ ಯಾವ ಥರ ಬೇಕು, ಉಪ್ಪು ಹಚ್ಕೊಡ್ಬೇಕು ಹೆಂಗೆ? ಸೊ ಅವನಿಗೆ ಈಗ ಉಪ್ಪು ಹಚ್ಕೊಡ್ಬೇಕಂತ ಉಪ್ಪು ಹಚ್ಕೊಡತ್ತೇನೆ ಚಿಂಟುಗ. ಪ್ಲೇಟ್ ಒಳಗೆ ಹಾಕ್ಕೊಡ್ಲಿ ಚಿಂಟುನ ಹಾರ್ಸಿದು ತೋರ್ಸಿ ಚಿಂಟು ಹೆಂಗೈತೆ. ತೋರ್ಸಿ ಸಾಕು ತಗೋ. ಮೇನ್ ಏನಂದ್ರೆ ನಾನು ಊರ್ ತರ ಗುಂಡು ಬದನೆಕಾಯಿ ಸಿಗೋದಿಲ್ಲ, ಬಟ್ ಅದೇ ತರ ಇದ್ದು ಮುಳ್ಳು ಬದನೆಕಾಯಿ ಸಿಗ್ತಾವ ಊರ್ ಕಡೆ, ಬಟ್ ಇಲ್ಲಿ ಅದೇ ತರ ಬದನೆಕಾಯಿ ಸಿಕ್ಕು. ಸೊ ಹಂಗಾಗಿ ನಂಗೆ ಭಾಳ ಖುಷಿ ಆಯ್ತು ಈ ತರ ಬದನೆಕಾಯಿ ನೋಡಿ. ಬದನೆಕಾಯಿ ಹೆಂಗಾಯ್ ಮಾಡೋಣ ಅಂತ ಹೇಳಿ ಬದನೆಕಾಯಿ ತಗೊಂಡೆ 1 kg. ನಮ್ಮ ಮನೇಲಿ ಅದೇ ಹಸ್ಬೆಂಡ್ ಅಂತೂ ಬದನೆಕಾಯಿ ತಿನ್ನೋದಿಲ್ಲ, ಬಟ್ ಹೆಂಗಾಯ್ ಮಾಡಿದ್ರೆ ಏನು ಮಾಡ್ತಾರೆ ಅಂದ್ರೆ ಅವರು ರಸ ರಸ ಹಚ್ಕೊಂಡು ತಿಂತಾರು, ಅಂದ್ರೆ ಗ್ರೇವಿ ಅಷ್ಟು ಹಚ್ಕೊಂಡು ತಿಂತಾರು. ಮಾಡೋಣ ಅಂತ ಹೇಳಿ 1 kg ಬದನೆಕಾಯಿ ತೊಗೊಂಡೆ ನಾನು. ಬರಬೇಕಾದ್ರೆ ಚುರುಮುರಿ ತೊಗೊಂಡು ಬಂದಿದ್ವಿ, ಇದು ನನ್ನ ಫೇವ್ರೇಟು. ಪಾನಿಪುರಿ ಮತ್ತು ಈ ಬೇಳ್ಪುರಿ ಅಂದರೆ ನಂಗೆ ಭಾಳ ಇಷ್ಟ. ಸೊ ಈಗ ತಿನ್ನತ್ತೇನಿ ನಾನು. ನೈಟ್ ಊಟಕ್ಕೆ ಮಧ್ಯಾಹ್ನ ಚಪಾತಿ ಪಲ್ಯ ಎಲ್ಲ ಮಾಡಿದ್ನಿ, ಅದೆಲ್ಲ ಖಾಲಿ ಆಯಿತು. ಈಗ ನಾನು ನಮ್ಮ ಮನೆಯವ್ರ ಫೇವ್ರೇಟ್ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡೇನಿ. ತರಕಾರಿ ಎಲ್ಲ ಹಾಕಿ, ಅವರೆಕಾಳು ಬೀನ್ಸು ಎಲ್ಲ ಹಾಕಿ
ಯಾಕಂದ್ರೆ ಈಗ ಚಪಾತಿ ಪಲ್ಯ ಮಾಡೋಕ್ಕಂತೂ ಟೈಮ್ ಇಲ್ಲ, ತರಕಾರಿನೂ ಜೋಡಿಸಿಡ್ಬೇಕು, ಸ್ವಲ್ಪ ಕೆಲಸನೂ ಅದಾವು. ಉಪ್ಪಿಟ್ಟು ಯಾವಾಗ ಮಾಡಿಕೊಟ್ರು ಅವ್ರ ಫೇವ್ರೇಟು, ತಿಂತಾರೆ ಅವರು. ಸೊ ಇವತ್ತು ಸ್ವಲ್ಪ ನೈಟ್ ನಾನು ಉಪ್ಪಿಟ್ಟೆ ಮಾಡ್ಬೇಕು ಅನ್ಕೊಂಡಿನಿ. ತರಕಾರಿ ಹಾಕಿ ತರಕಾರಿ ಎಲ್ಲ ಹೆಂಚಿಟ್ಟೇನಿ, ಈಗ ಚುರುಮುರಿ ತಿಂದು ನೆಕ್ಸ್ಟು ಉಪ್ಪಿಟ್ಟು ಮಾಡ್ತೇನೆ ಇನ್ನು. ಸೊ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ. ಹಸ್ಬೆಂಡ್ ಊಟ ಮಾಡ್ಕೊಂಡು ಹೋದರು, ಅಂದರೆ ಉಪ್ಪಿಟ್ಟು ತಿನ್ಕೊಂಡು ಹೋದ್ರು ಅವರು. ಸೊ ಈಗ ನಾನು ಚಿಕ್ಕವನಿಗೆ ಊಟ ಮಾಡಿಸ್ಬೇಕು, ಅವನಿಗೆ ಬಾಲ್ಕನಿ ಒಳಗೆ ಊಟ ಮಾಡಿಸ್ಬೇಕಂತ. ಜೂಲಾದ ಮೇಲೆ ಕೂತ್ಕೊಂಡು ಹೊಸ ಜೂಲ ಅಲ್ಲ, ಹಂಗಾಗಿ ಇಲ್ಲೇ ಕೂತ್ಕೊಂಡು ಊಟ ಮಾಡ್ಸೋಣಲ್ಲ. ಸೊ ಅವನಿಗೆ ಊಟ ಮಾಡಿಸಿ ನಾನು ಇಲ್ಲೇ ಊಟ ಮಾಡ್ಬೇಕಂತ ಅಂದ್ಕೊಂಡೇನಿ. ಇಬ್ರದ್ದು ಸೇರಿಸಿ ಹಾಕೊಂಬಂದ್ಬಿಟ್ಟೆ ನಾನು, ಯಾಕಂದ್ರೆ ಮತ್ತೆ ಓಡಾಡೋಕೆ ಆಗೋದಿಲ್ಲ ಅಂತ ಹೇಳಿ. ಈಗ ಇಬ್ಬರು ಸೇರಿ ಉಪ್ಪಿಟ್ಟು ತಿನ್ನಬೇಕು, ಬಿಸಿ ಬಿಸಿ ಉಪ್ಪಿಟ್ಟು. ಅದ್ರ ಜೊತೆ ಇಲ್ಲಿ ನೋಡ್ಬೋದು ನೀವು, ಇದೇ ಫಸ್ಟ್ ಟೈಮು ನಮ್ಮ ಏರಿಯಾ ಒಳಗೆ ಒಂದು ಹಾಫ್ ಆ್ಯನ್ ಅವರ್ ಆಯಿತು ಕರೆಂಟ್ ಬಂದೇ ಇಲ್ಲ. ಯಾವಾಗಲೂ ಒಂದು ಹತ್ತು ನಿಮಿಷ ಮ್ಯಾಕ್ಸಿಮಮ್ ಅಷ್ಟರೊಳಗೆ ಬಂದುಬಿಡ್ತಿತ್ತು, ಒಂದು ಹಾಫ್ ಆ್ಯನ್ ಅವರ್ ಆಗಕ್ಕೆ ಬಂತು, ಇನ್ನೂ ಆದರೂ ಕರೆಂಟ್ ಬಂದಿಲ್ಲ. ಚಿಕ್ಕವನಿಗೆ ಈ ಥರ ಬಾಲ್ಕನಿಲಿ ಕೂತ್ಕೊಂಡು ಊಟ ಮಾಡೋದು ತುಂಬ ಇಷ್ಟ. ಯಾವಾಗಲೂ ಡೈಲಿ ಕರೀತಾನೆ ಇರ್ತಾನೆ ಊಟ ಮಾಡಿಸೋ ಟೈಮಲ್ಲಿ, ಅಲ್ಲೇ ಬಾ ಮೇಲ್ಗಡೆ ಹೋಗೋಣ ಬಾಲ್ಕನಿಲಿ ಊಟ ಮಾಡ್ತೀನಿ ಅಂತ. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಪುಟ್ಟ ವ್ಲಾಗ್ನ, ತುಂಬ ದಿನದಿಂದ ಅಂದ್ಕೊಂಡಿದ್ದು ಇವತ್ತು ನಮ್ಮ ಮನೆಗೆ ಬಂತು ಜೂಲ. ಸೊ ನಿಮಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಹೊಸಬ್ರ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋನು ಆದಷ್ಟು ಬೇಗ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.